ವಿಷ್ಣು ಸೇನಾ ವತಿಯಿಂದ ಆಹಾರ ಕಿಟ್ ವಿತರಣೆ. ವಿಜಯಪುರ ಜಿಲ್ಲೆಯ ಮುಳವಾಡ ಗ್ರಾಮದಲ್ಲಿ ಇಂದು ಲಾಕ್ ಡೌನ್ ಹಿನ್ನೆಲೆಯಲ್ಲಿ ಕಡು ಬಡವರಿಗೆ ವಿಷ್ಣು ಸೇನಾ ಅಧ್ಯಕ್ಷರ ಸಮ್ಮುಖದಲ್ಲಿ ಸುಮಾರು 50 ಜನರಿಗೆ ಆಹಾರ ಕಿಟ್ ವಿತರಣೆ ಮಾಡುವುದರ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಲಾಕ್ ಡೌನ್ ಸಂದರ್ಭದಲ್ಲಿ ಕಡು ಬಡವರು ಒಂದು ದಿನ ಊಟಕ್ಕೂ ಗತಿ ಇಲ್ಲದೆ ಪರದಾಡುವಂತ ಸಂದರ್ಭದಲ್ಲಿ ಒಂದು ವಿಷ್ಣು ಸೇನಾ ಸಂಘದ ವತಿಯಿಂದ ಅವರಿಗೆ ಆತ್ಮಸ್ಥೈರ್ಯ ತುಂಬುವುದರ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಮೆರೆದಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ವಿಶ್ವನಾಥ ಜಾಗಿರ್ದಾರ್, ಸಲೀಂ ಬುಸಾರಿ, ಅಪ್ಪು ಚವಾನ್, ಹನುಮಂತ ನಾಗನೂರ್, ಮಲ್ಲು ನಾಗನೂರ್, ಹಿರಿಯ ಯುವಕರು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಒಂದು ಕಿಟ್ಟಲ್ಲಿ ನೋಡ್ರಿ ಮಿನಿಮಮ್ ಒಂದು 10 ರಿಂದ 12 15 ಐಟಂ ಅದ. ಇಲ್ಲಿ ಇದು ನಮ್ಮ ಎಲ್ಲರೂ ಸದಸ್ಯರು ಒಂದು 2 ದಿವಸದಿಂದ ವಿಚಾರ ಮಾಡಿದ್ರು. ಹಿಂಗ ಕರೋರಲ್ಲಿಂದ ಬಡವರಿಗೆ ಒಂದಿಷ್ಟು ಆಯ್ಕೆ ಮಾಡಿ ಊರಲ್ಲಿ ಕೊಡೋಣ ಅಂತೇಳಿ ವಿಚಾರ ಮಾಡಿದ್ರು. ಅದಕ್ಕೆ ಎಲ್ಲರೂ ನಮ್ಮ ಏನು ನಮ್ಮ ಇಷ್ಟು ಗ್ರೂಪ್ನ ಎಲ್ಲರೂ ಅದಾರ ಎಲ್ಲರೂ ಒಪ್ಪಿಗೆ ಕೊಟ್ಟರು. ಎಲ್ಲರೂ ಸೇರಿ ಯಾರ್ಯಾರಿಗೆ ಎಷ್ಟೆಷ್ಟು ಆಗುತ್ತೆ ಎಲ್ಲ ಕೊಡಿ ಎಲ್ಲ ಬಡದು ಕೊಟ್ಟಿದ್ದೀವಿ. ಈಗ ತಾವು ಕೊಟ್ಟಂಥ ಕಿಟ್ನಲ್ಲಿ ಕಡು ಬಡವರು ಒಂದು ವಾರ ಆಗಲಿ 15 ದಿನ ಆಗಲಿ ಅದರಿಂದ ಚಲಾವಣೆ ಆಗ್ಬೋದು, ಮನಿ ಚಲಾವಣೆ ಆಗ್ಬೋದು. ವಾರಿಂದ ಒಂದು 10 ದಿವಸ ಅಂತ ಉಳ್ಬೋದು. ತಮ್ಮ ಲೆಕ್ಕದ ಪ್ರಕಾರ ಒಂದು ಕಿಟ್ಗೆ ಎಷ್ಟು ಬಾಳ್ಬೋದು? ಒಂದು 600ರಿಂದ 700 ತನ ಐತೆ ಒಂದು ಕಿಟ್. ಬಡವರಿಗೆ ತಾವು ವಿತರಣೆ ಮಾಡಿದಂಥ ಒಂದು ಕಿಟ್ಟಿನ ಖರ್ಚು 600ರಿಂದ 700. ಇದಿಷ್ಟೇ ಮಾಡ್ಬೇಕತ್ತಿರೋ ಮಂದಿ ಮುಂದೆ ಏನಾರ ಮಾಡ್ಬೇಕು ಇನ್ನ ಮುಂದೆ ಮಾಡೋ ಚಾನ್ಸಸ್ ಅದ. ತಮ್ಮ ಹೆಸರು? ವಿಶ್ವನಾಥ್ ಅಂತ ಹೇಳಿ. ಈ ಸಂಘದ ಅಧ್ಯಕ್ಷರು? ವಿಷ್ಣು ಸೇನಾ ಯುವಕ ಸಂಘದ ವತಿಯಿಂದ ಇವತ್ತಿನ ದಿವಸ ಒಂದು ಕಷ್ಟಕಾಲದಲ್ಲಿ ಕೊರೋನಾ ಎಂಬ ಮಹಾಮಾರಿಯ ಕಷ್ಟಕಾಲದಲ್ಲಿ ಅತಿ ಬಡವರ್ಗರಿಗೆ ಸಂಘದ ವತಿಯಿಂದ ಒಂದು ಎಲ್ಲರೂ ಸಂಘದ ಅಧ್ಯಕ್ಷರು ಸರ್ವ ಸದಸ್ಯರು ಕೂಡಿ ಏನಾದರೂ ಒಂದು ಬಡಬಗ್ಗರಿಗೆ ಒಂದು ಈ ಕರೋನಾ ಕಾಲದಲ್ಲಿ ಸಹಾಯ ಮಾಡೋಣಂತ ವಿಚಾರ ಮಾಡಿ ಒಂದು ಆಹಾರ ಸಾಮಗ್ರಿಯನ್ನು ಕೊಡುವಂಥ ವಿಚಾರ ಮಾಡಿದಾಗ ಎಲ್ಲರೂ ಒಪ್ಪಿ ಒಂದು ಇದೇ ಯಾವುದೇ ಒಂದು ರಾಜಕೀಯ ಪಕ್ಷದಿಂದ ಅಲ್ಲ ಏನೂ ಇಲ್ಲ, ಒಂದು ಸಂಘದ ವತಿಯಿಂದ ಎಲ್ಲರೂ ತಮ್ಮ ತಮ್ಮ ಕೈಲಿ ಏನು ಸಾಧ್ಯ ಆಗತ್ತೆ ಸಂಘದ ಯುವಕರು ಒಂದು ಹಾಕಿ ಒಂದು ಒಂದು ಕಿಟ್ ತಯಾರು ಮಾಡಿ ಸುಮಾರು ಒಂದು 20-22 ಕಿಲೋದಂತ ಕಿಟ್ ತಯಾರು ಮಾಡಿ ಅತಿ ಬಡವರಿಗೆ ಆಯ್ಕೆ ಮಾಡಿ ಸುಮಾರು ಒಂದು 30 ಮಂದಿಗೆ ಒಂದು ವಿತರಣೆ ಮಾಡುವಂಥ ಕೆಲಸ ಮಾಡ್ಯಾರ. ಭಗವಂತ ಯುವಕ ಸಂಘದವರಿಗೂ ಮತ್ತು ಈ ಓಡಿಯಲ್ಲಿ ಇರುವಂಥ ಹಿರಿಯರಿಗೂ ಎಲ್ಲರಿಗೂ ಮುಖ್ಯವಾಗಿ ಆ ಯುವಕ ಸಂಘದ ಯುವಕರಿಗೆ ಭಗವಂತ ಆಯುಷ್ಯ ಆರೋಗ್ಯ ಮತ್ತು ಸ್ತ್ರೀ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಈ ಕರೋನಾ ರೋಗ ಆದಷ್ಟು ಬೇಗ ಈ ನಮ್ಮ ಭಾರತ ದೇಶದಿಂದ ತೊಲಗಲಿ ಅಂತ ಹೇಳಿಸಿದ ತಮ್ಮೆಲ್ಲರ ಪರವಾಗಿ ಈ ಕಮಿಟಿಯ ವಿಷ್ಣು ಸೇನಾ ಯುವಕ ಸಂಘದ ಪರವಾಗಿ ನಾನು ಕಮಿಟಿ ಕಳಕಳಿ.